ಉಡುಪಿಯ ಕಲ್ಮಾಡಿಯ ಸ್ಟೆಲ್ಲಾ ಮಾರಿಸ್ ದೇವಾಲಯದ ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವದ ಪೂರ್ವಭಾವಿಯಾಗಿ ಭಾನುವಾರ ವೆಲಂಕಣಿ ಮಾತೆಯ ಪ್ರತಿಮೆಯ ಭವ್ಯ ಮೆರವಣಿಗೆಯು ನಡೆಯಿತು. ಮೆರವಣಿಗೆಯು ಕಲ್ಮಾಡಿ ಸೇತುವೆಯಿಂದ ಪ್ರಾರಂಭವಾಗಿ ಕಲ್ಮಾಡಿ ಚರ್ಚ್ನವರೆಗೂ ನೂರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಸಾಗಿ ಬಂತು. ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಬಿಷಪ್ ಡಾಕ್ಟರ್ ಅಲೋಶಿಯಸ್ ಪಾವ್ಲ್ ಡಿಸೋಜಾ ಅವರು ತೇರು ಮೆರವಣಿಗೆಗೆ ಚಾಲನೆ ನೀಡಿದರು. ಕಲ್ಮಾಡಿ ವೆಲಂಕಣಿ ಮಾತೆ ಪುಣ್ಯಕ್ಷೇತ್ರದ ಫಾದರ್ ಬ್ಯಾಪ್ಟಿಸ್ಟ್ ಮೆಸೇಜರ್ ಅವರು ಕಾರ್ಯಕ್ರಮದಲ್ಲಿ ನೆರೆದ ಭಕ್ತರಿಗೆ ಸ್ವಾಗತ ಕೋರಿದರು. ಇದೇ ಸಂದರ್ಭದಲ್ಲಿ ಮಂಗಳೂರು ಧರ್ಮ ಪ್ರಾಂತದ ನಿವೃತ್ತ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಅಲೋಶಿಯಸ್ ಪೌಲ್ ಡಿಸೋಜಾರವರು ಪವಿತ್ರ ಬಲಪೂಜೆಯನ್ನು ಮತ್ತು ಆರನೇ ದಿನದ ನೋವೇನಾ ಪ್ರಾರ್ಥನೆಗಳನ್ನು ನಡೆಸಿಕೊಟ್ರು. ಈ ಸಂದರ್ಭ ಯುವಜನರಿಗಾಗಿ ವಿಶೇಷ ಪ್ರಾರ್ಥನೆಗಳನ್ನು ಕೂಡ ಸಲ್ಲಿಸಲಾಯಿತು. ಪ್ರತಿ ವರ್ಷ ವೆಲಂಕಣಿ ಮಾತೆಯ ಪ್ರತಿಮೆಯ ತೇತು ಅನಾನುಕೂಲದಿಂದ ಈ ವರ್ಷ ಮೊದಲ ಬಾರಿಗೆ ಆಗಸ್ಟ್ 15ರಂದು ವೆಲಂಕಣಿ ಮಾತೆಯ ಪುಣ್ಯಕ್ಷೇತ್ರದ ವಾರ್ಷಿಕ ಮಹೋತ್ಸವಕ್ಕೆ ಪೂರ್ವ ಸಿದ್ಧತೆಯಾಗಿ 9 ದಿನಗಳ ನೋವೇನ ಪ್ರಾರ್ಥನೆಯನ್ನು ಆರಂಭಿಸಿದ್ದೇವೆ. ಪ್ರೀತಿಯ ಧರ್ಮಾಧ್ಯಕ್ಷರೇ, ಗುರುಗಳೇ, ಕನ್ಯಾಸ್ತ್ರೀಯರೇ ಹಾಗೂ ಸಹೋದರ ಸಹೋದರಿಯರೇ, ಅಲಂಕೃತವಾದ ಈ ಭವ್ಯ ತೇರನ್ನು ಆಶೀರ್ವದಿಸಿ ಪವಿತ್ರೀಕರಿಸಲು ಹಾಗೂ ನಮ್ಮ ಮೆರವಣಿಗೆಗೆ ಚಾಲನೆ ನೀಡಲು ನಮ್ಮೊಂದಿಗಿದ್ದಾರೆ ಪರಮಪೂಜ್ಯ ಎಲೋಶಿಯಸ್ ಪೌಲ್ ಡಿಸೋಜಾ, ನಿವೃತ್ತ ಧರ್ಮಾಧ್ಯಕ್ಷರು, ಮಂಗಳೂರು ಧರ್ಮಕ್ಷೇತ್ರ. ಅವರ ಸೇವೆಯ ಅವಧಿಯಲ್ಲಿ ಸ್ಟೆಲ್ಲಾ ಮಾರಿಸ್ ವಿಚಾರಣಾ ಕೇಂದ್ರದ ಅಭಿವೃದ್ಧಿಗಾಗಿ ಅವಿರತ ದುಡಿದಿದ್ದಾರೆ. ಅವರಿಗೆ ಸ್ಟೆಲ್ಲಾ ಮಾರಿಸ್ ವಿಚಾರಣಾ ಕೇಂದ್ರದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈ ಮೆರವಣಿಗೆಯಲ್ಲಿ ಭಾಗವಹಿಸಲು ಬಂದಿರುವ ಯಾಜಕ ವೃಂದದವರಿಗೆ ಹಾಗೂ ಕನ್ಯಾಸ್ತ್ರೀಯರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ದಿಸೋಣ ಪ್ರೀತಿಮಯ ದೇವರೇ, ಪಾಲಕಿ ವೆಲಂಕಣಿ ಮಾತೆಯವರ ಗೌರವಾರ್ಥವಾಗಿ ಅಲಂಕೃತವಾದ ಈ ಭವ್ಯ ತೇರನ್ನು ಆಶೀರ್ವದಿಸಿ ಪವಿತ್ರೀಕರಿಸಿರಿ. ಈ ತೇರನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ಯುವಾಗ ಇದರಲ್ಲಿ ಭಾಗವಹಿಸುವ ಹಾಗೂ ಇದನ್ನು ವೀಕ್ಷಿಸುವ ಸರ್ವರನ್ನು ನೀವು ಹರಸಿರಿ. ಹೀಗಿದೆ, ಮೊದಲು
ಸಮರ್ಥರಿಗಾಗಲೇ ಓಕೆ
पळयता हांव आयकता हांव